ये संपत्ति इकट्ठी करके किसको बांटेंगे? मैं जिस दिन हिंदू मुसलमान करूंगा ना, जिनके ज्यादा बच्चे हैं उनको बांटेंगे, और मैं हिंदू मुसलमान नहीं करूंगा। कांग्रेस के घोषणा पत्र में पूरी तरह न हम इस्लाम के विरोधी हैं, मुस्लिम लीग की छाप है, न हम मुसलमान के विरोधी हैं। ये आग लगाने वाले कौन है उनके कपड़ों से ही पता चल जाता है। नमस्कार। ಇಲೆಕ್ಷನ್ ಸೀಸನ್ದೊಳಗೆ ಒಂದು ಪಕ್ಷದವರು ಏನೋ ಒಂದು ಹೇಳಿಕೆ ಕೊಡೋದು, ಅದಕ್ಕೆ ತದ್ವಿರುದ್ಧವಾಗಿ ಇನ್ನೊಂದು ಪಕ್ಷದವರು ತಮ್ಮ ಹೇಳಿಕೆಯನ್ನು ಕೊಡೋದು, ವಾದ ವಿವಾದ ಮಾಡೋದು, ಟಿ ವಿ ಎದುರಿಗೆ ಡಿಬೇಟ್ ಮಾಡೋದು, ಇದೆಲ್ಲ ಭಾರಿ ಕಾಮನ್ ಆಗಿ ನಡೀತಿರ್ತದೆ. ಆದರೆ ಈ ಬಾರಿಯ ಇಲೆಕ್ಷನ್ದೊಳಗೆ ಇನ್ನೂ ಭಾರಿ ಇಂಟ್ರೆಸ್ಟಿಂಗ್ ಆದಂಥ ಒಂದು ಘಟನೆ ನಡೆಯಕತ್ತದೆ. ಅದೇನು ಅಂತಂದರೆ, ಪ್ರಧಾನಮಂತ್ರಿ ಮೋದಿಯವರು ಮೇನ್ ಸ್ಟ್ರೀಮ್ ಮೀಡಿಯಾದ ಎದುರಿಗೆ ಭಾಷಣದೊಳಗೆ ರ್ಯಾಲಿಯೊಳಗೆ ಭಾರಿ ಜೋರದಾಗಿ ಪ್ರತಿಯೊಂದು ಒಂದು ಹೇಳಿಕೆಗಳನ್ನು ಕೊಡೋದು, ಒಂದು ಪಕ್ಷದವರನ್ನು ಉದ್ದೇಶಿಸಿ, ಒಂದು ಧರ್ಮದವರನ್ನು ಉದ್ದೇಶಿಸಿ ಯಾವುದೋ ಒಂದು ಜೋರಾಗಿ ಹೇಳಿಕೆ ಕೊಡೋದು, ಅದೇ ಮೋದಿಯವರು ಮರುದಿನನೋ ಸಾಯಂಕಾಲನೋ ಇನ್ನೊಂದು ಸ್ವಲ್ಪ ಹೊತ್ತಾದ ಮೇಲೇನೋ ಒಂದು ಸ್ಕ್ರಿಪ್ಟೆಡ್ ಮೀಡಿಯಾ ಎದುರಿಗೆ ಒಂದು ಸ್ಕ್ರಿಪ್ಟೆಡ್ ಇಂಟರ್ವ್ಯೂದೊಳಗೆ ತಮ್ಮದೇ ಹೇಳಿಕೆಗೆ ಕಂಪ್ಲೀಟ್ ಆಗಿ ವಿರುದ್ಧ ಆದಂತ ಹೇಳಿಕೆ ಕೊಡೋದು. ये संपत्ति इकट्ठी करके किसको बांटेंगे? जिनके ज्यादा बच्चे हैं उनको बांटेंगे, घुसपैठियों को बांटेंगे. क्या आपकी मेहनत की कमाई का पैसा घुसपैठियों को दिया जाएगा? किसने आपको कहा कि जब ज्यादा बच्चों की बात होती है तो सिर्फ मुसलमान का नाम जोड़ देते हैं? क्यों मुसलमान के साथ अन्याय करते हैं? ಇದು ಯಾವ ರೀತಿ ಎಷ್ಟರ ಮಟ್ಟಿಗೆ ತದ್ವಿರುದ್ಧ ಇದೆ ಅಂತಂದರೆ, ಎಲ್ಲ ಜನರ ಒಳಗೆ, ಇದು ಮೇನ್ ಸ್ಟ್ರೀಮ್ ಮೀಡಿಯಾ ಬಿಟ್ಟು ಎಲ್ಲ ಮೀಡಿಯಾದೊಳಗೆ ಯೂಟ್ಯೂಬ್ನೊಳಗೆ ಮೀಮ್ಸ್ ಆಗಿ ಯಾವ ರೀತಿ ಹರಿದು ಬರಾಕತ್ತದೆ ಅಂತಂದರೆ, ಮೋದಿ ಅವರಿಗೆ ಅರುಳು ಮರಳಾಯ್ತಾ ಅಂತ ಒಬ್ರು ಕೇಳ್ತಾರೆ, ಇನ್ನೊಬ್ರು ಕೇಳ್ತಾರೆ ಈ ಮನುಷ್ಯಗೆ ಎರಡು ನಾಲ್ಗೆ ಏನ್ರಿ ಅದಾವ ಅಂತ, ಇನ್ನು ಕೆಲವೊಬ್ರು ಕೇಳ್ತಾರೆ ಈ ಮೋದಿ ಅವ್ರದ್ದು ಪಾಸಿಟಿವ್ ಮತ್ತು ನೆಗೆಟಿವ್ ಸೈಡ್ ಅಂತ ಏನ್ರಿ ಅದಾವ ಅಂತ. ಇದ್ರ ಬಗ್ಗೆ ಬೇಕಾದಷ್ಟು ಯೂಟ್ಯೂಬ್ ವಿಡಿಯೋಗಳು ಬಂದವು. ये संपत्ति इकट्ठी करके किसको बांटेंगे? मैं जिस दिन हिंदू मुसलमान करूंगा ना, जिनके ज्यादा बच्चे हैं उनको बांटेंगे, और मैं हिंदू मुसलमान नहीं करूंगा. कांग्रेस के घोषणा पत्र में पूरी तरह न हम इस्लाम के विरोधी हैं, मुस्लिम लीग की छाप है, न हम मुसलमान के विरोधी हैं. ये आग लगाने वाले कौन है उनके कपड़ों से ही पता चल जाता है. ಯಾವ ಮಟ್ಟಕ್ಕೆ ಎಷ್ಟರ ಮಟ್ಟಿಗೆ ತದ್ವಿರುದ್ಧವಾದ ಹೇಳಿಕೆಗಳು ಅಂತಂದರೆ, ಯಾವ ಮೋದಿ ನಿಜ, ಯಾವ ಮೋದಿ ಸುಳ್ಳು, ಇವರು ಅದೇ ಮೋದಿನಾ ಅಥವಾ ಮೋದಿ ಅನ್ನೋರು ಇಬ್ಬರದಾರ, ಇದ್ರ ಬಗ್ಗೆನೂ ಚರ್ಚೆಗಳಾಗಿ ಇದ್ರ ಬಗ್ಗೆನೂ ವಿಡಿಯೋಗಳಾಗುವಷ್ಟರ ಮಟ್ಟಿಗೆ ಇವರ ಹೇಳಿಕೆಗಳು ತದ್ವಿರುದ್ಧವಾಗಿ ಬರಕ್ಕೆ ಶುರುವಾಯಿತು. ಮೈ ಮುಸ್ಲಿಮ್ ಸಮಾಜಕ್ಕೂ ಕಹ ರಹಾ ಹೂ, ಉನ್ಕೆ ಪಡೆ ಲಿಖೆ ಲೋಗೋಕ್ಕೂ ಕಹತಾ ಹೂ, ಆತ್ಮ ಮಂಥನ್ ಕರಿಯೇ. ಸರ್ಕಾರ ಕಿ ವ್ಯವಸ್ಥಾವೋ ಕಾ ಬೆನಿಫಿಟ್ ಕಾಂಗ್ರೆಸ್ ಕೆ ಜಮಾನೆ ಮೇ ಆಪ್ಕೋ ಕ್ಯೋ ನಹೀ ಮಿಲಾ? ಕ್ಯಾ ಕಾಂಗ್ರೆಸ್ ಕೆ ಕಾಲಖಂಡ್ ಮೇ ಆಪ್ ಇಸ್ ದುರ್ದಶಾ ಕೆ ಶಿಕಾರ್ ಹುಯೇ ಹೋ? ಕ್ಯಾ ಆತ್ಮಮಂಥನ್ ಕೀಜಿ. ಈ ಎಲ್ಲ ಹಿನ್ನೆಲೆಯೊಳಗೆ ಮೊದಲು ನೋಡಿದರೆ, ರಾಹುಲ್ ಗಾಂಧಿಯವರು ಒಂದು ಸ್ವಲ್ಪ ತಿಂಗಳ ಹಿಂದೆ ಇಲೆಕ್ಷನ್ ಬಂದಾಗ ರ್ಯಾಲಿಗಳು ಜೋರಾಗಿ ಶುರು ಮಾಡಿದಾಗಲೇ ಒಂದು ಮಾತು ಹೇಳಿದರು, ಈ ರ್ಯಾಲಿಗಳು ಜೋರಾದಂಗೆ ಫಸ್ಟ್ ಫೇಸ್ ಸೆಕೆಂಡ್ ಫೇಸ್ ಮುಗಿಯೋಕ್ಕೆ ಬಂದಂಗೆ ಮೋದಿಯವರು ನೋಡಿರಬೇಕಾದ್ರೆ ತಮ್ಮ ಎಲ್ಲ ವಿಕಾಸ ಅದು ಇದು ಎಲ್ಲನೂ ಸಬ್ಜೆಕ್ಟನ್ನು ಬದಿಗಿಟ್ಟು ಡೈರೆಕ್ಟಾಗಿ ಹಿಂದೂ ಮುಸ್ಲಿಂ ಪಾಕಿಸ್ತಾನಕ್ಕೆ ಬರಲಿಲ್ಲ ಅಂದ್ರೆ ನೋಡ್ರಿ ಅಂತ ಹೇಳಿದರು. ಅದೇ ರೀತಿ ಮೂರನೇ ಫೇಸ್ ಬಂದಾಗ ಅವ್ರು ಹೇಳಿದರು, ಇನ್ನು ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ದಿನದೊಳಗೆ ಮೋದಿಯವರು ಕಣ್ಣೀರು ಹಾಕ್ತಾರೆ ನೋಡ್ರಿ ಬೇಕಾದ್ರೆ ಅಂತ ಹೇಳಿದರು. आप प्रधानमंत्री के भाषण देखते हो घबराए हुए हैं, शायद कुछ ही दिनों में स्टेज पे आंसू निकल आए. ಇವು ಅವ್ರು ಹೇಳಿದ್ದ ಪ್ರೆಡಿಕ್ಷನ್ಗೆ ತಕ್ಕಂಗೆ ಮೋದಿಯವರು ನಡ್ಕೊಂಡ್ರ ಅಥವಾ ಮೋದಿಯವರ ನಡವಳಿಕೆ ಅಷ್ಟು ಪ್ರೆಡಿಕ್ಟೇಬಲ್ ಆಗ್ಯದ, ಅಷ್ಟು ಊಹೆ ಮಾಡಲು ಈಸಿ ಆದಂತಹ ನಡವಳಿಕೆ ಆಗಿ ಬದಲಾಗ್ಯದ, ಇದೆಲ್ಲಾನು ನಾವು ನೋಡಬೇಕು. ಈಗ ಮೋದಿಯವರ ಹೇಳಿಕೆಗಳು ಯಾವ ರೀತಿ ಸ್ಪ್ಲಿಟ್ ಪರ್ಸನಾಲಿಟಿ ಅಂತಲೂ ಕೆಲವೊಬ್ರು ಹೇಳಿದರು. ಮುಂಜಾನೆ ಹೇಳ್ತಾರೆ, ಮಧ್ಯಾಹ್ನದಷ್ಟೊತ್ತಿಗೆ ತಾವು ಹೇಳಿದ್ದನ್ನು ಮರೀತಾರೆ, ಸಂಜೆನಾಗಿ ಮತ್ತೊಂದು ಮಾತಾಡ್ತಾರೆ, ಇವರೇನು ಸ್ಪ್ಲಿಟ್ ಪರ್ಸನಾಲಿಟಿನಾ ಅಂತ. ಇವು ಯಾವ ಹೇಳಿಕೆಗಳು, ಯಾವ ಹೇಳಿಕೆಗಳ ಬಗ್ಗೆ ಈ ತರಹದ ಟೀಕೆಗಳು ಬರೋಕ್ಕೆ ಶುರುವಾಯಿತು ಅನ್ನೋದನ್ನು ನೋಡ್ಕೋತ ಹೋದರೆ, ಅತೀ ಮುಖ್ಯವಾದ ಹೇಳಿಕೆ ರೀಸೆಂಟಾಗಿ ಮೋದಿಯವರು ಹೇಳಿದ್ದು, ಮನಮೋಹನ್ ಸಿಂಗ್ ಅವರು ತಾವು ಪ್ರೈಮ್ ಮಿನಿಸ್ಟರ್ ಇದ್ದಾಗ ಈ ದೇಶದ ಸಂಪತ್ತಿನ ಮೇಲೆ ಮುಸ್ಲಿಮರಿಗೆ ಮುಖ್ಯವಾದ ಮೊದಲನೇ ಹಕ್ಕಿದೆ ಅಂತ ಹೇಳಿದರು ಅಂತ ಹೇಳಿದರು. ಅದೇ ಮುಂದುವರೆದು ಏನು ಹೇಳಿದರು, ಕಾಂಗ್ರೆಸ್ನವರು ಈ ದೇಶದ ಸಂಪತ್ತನ್ನೆಲ್ಲನೂ ಒಟ್ಟು ಕೂಡಿಸಿ ಬೇರೆಯವ್ರ ಕಡೆಯಿಂದ ಕಿತ್ಕೊಂಡು ಅದನ್ನು ಮುಸ್ಲಿಮರಿಗೆ ಕೊಡ್ತಾರೆ, ಅದನ್ನು ಹೆಚ್ಚು ಮಕ್ಕಳಿದ್ದವರಿಗೆ ಕೊಡ್ತಾರೆ ಅಂತ ಹೇಳಿದರು.
ಆ ನಂತರ ಮತ್ತೆ ಅದನ್ನು ಜನಸಂಖ್ಯೆ ಆಯಿತು, ಇದಾಯಿತು, ಮುಸ್ಲಿಮರಿಗೆ ಹೆಚ್ಚಿನ ಮಕ್ಕಳಿರೋರಿಗೆ ಕೊಡ್ತಾರೆ ಅಂತೆಲ್ಲ ಹೇಳಿದರು. ಆಮೇಲೆ ಮಂಗಳಸೂತ್ರನೂ ಬಿಡುವುದಿಲ್ಲ ಅನ್ನುವಂಥ ಒಂದು ಕೆಟ್ಟ ಹೇಳಿಕೆನೂ ಕೊಟ್ಟರು. ಹೆಣ್ಮಕ್ಕಳಿಗೆಲ್ಲ ಹೆದರಿಸಿ ನಿಮಗೆಲ್ಲ ನಿಮ್ಮ ಮಂಗಳಸೂತ್ರನೂ ಬಿಡೋದಿಲ್ಲ, ನಿಮ್ಮ ಕಿಚನ್ದಾಗಿರೋ ಅಡುಗೆ ಸಾಮಾನೊಳಗೂ ಹುಡುಕ್ತಾರೆ, ಇದನ್ನೆಲ್ಲ ಒಯ್ದು ಮುಸ್ಲಿಮರಿಗೆ ಕೊಡ್ತಾರೆ ಅಂತ ಹೇಳಿದರು. ಕಾಂಗ್ರೆಸ್ ಕಾ ಮ್ಯಾನಿಫೆಸ್ಟೋ ಕಹ ರಹಾ ಹೈ ಕಿ ವೋ ಮಾತಾಓ ಬಹನೋ ಕಾ ಸೋನೆ ಕಾ ಹಿಸಾಬ್ ಕರೆಂಗೆ, ಉಸ್ಕಿ ಜಡ್ತಿ ಕರೆಂಗೆ, ಜಾನ್ಕಾರಿ ಲೇಂಗೆ, ಔರ್ ಫಿರ್ ಉಸ್ ಸಂಪತ್ತಿ ಕೋ ಬಾಂಟ್ ದೇಂಗೆ, ಔರ್ ಉನ್ಕೋ ಬಾಟೆಂಗೆ ಜಿನ್ಕೋ ಮನಮೋಹನ್ ಸಿಂಗ್ ಜಿ ಕಿ ಸರ್ಕಾರ ನೇ ಕಹಾ ಥಾ ಕಿ ಸಂಪತ್ತಿ ಪರ್ ಪಹಲಾ ಅಧಿಕಾರ ಮುಸಲ್ಮಾನೋ ಕಾ ಹೈ. ಮೇರಿ ಮಾತಾಓ ಬಹನೋ, ಯೇ ಆಪ್ಕಾ ಮಂಗಲ್ ಸೂತ್ರ ಭಿ ಬಚನೆ ನಹೀ ದೇಂಗೆ. ಈ ಹೇಳಿಕೆ ಇಡೀ ದೇಶ ತುಂಬಾ ಭಾರಿ ಕೆಟ್ಟದಾಗಿ ಕ್ರಿಟಿಸೈಸ್ ಆಗಿ ಎಲ್ಲರೂ ವಿಮರ್ಶೆ ಮಾಡಿ ಟೀಕೆ ಎಲ್ಲ ಮಾಡಿದ ಮೇಲೆ ರೀಸೆಂಟ್ ಆಗಿ ವಾರಣಾಸಿಯೊಳಗೆ ರೂಬಿಕಾ ಅನ್ನುವಂಥವರಿಗೆ ಮತ್ತೆ ಹೇಳಿಕೆ ಕೊಟ್ಟು ಅಷ್ಟೇ ಶಾಂತ ಚಿತ್ತತೆಯಿಂದ ಕಂಪ್ಲೀಟ್ ಆಗಿ ಡಿಫ್ರೆಂಟ್ ವರ್ಷನ್ ಆಗಿ, ಯಾರವರು ಇಂಥ ಹೇಳಿಕೆ ಯಾರು ಕೊಟ್ಟರು, ಇಂಥದನ್ನೆಲ್ಲ ಅದನ್ನು ಕೊಡಕ್ಕೆ ಹೋಗಬಾರ್ದು, ಹೆಚ್ಚು ಮಕ್ಕಳು ಬರೀ ಮುಸ್ಲಿಮರಿಗೆ ಇರ್ತಾವ, ಎಲ್ಲ ಬಡವರಿಗೂ ಇರ್ತಾವೋ, ಆ ಥರ ಎಲ್ಲ ಹೇಳಿಕೆ ಕೊಡಬಾರ್ದು ಅಂತ ಹೇಳಿದರು. ಕಿಸನೆ ಆಪ್ಕೋ ಕಹಾ ಕಿ ಜಬ್ ಜಾಡ ಬಚ್ಚೋಗಿ ಬಾತ್ ಹೋತಿ ತೋ ಸಿರ್ಫ ಮುಸಲ್ಮಾನ್ ಕಾ ನಾಮ್ ಜೋಡ್ ದೇತೆ, ಕ್ಯೋ ಮುಸಲ್ಮಾನ್ ಕೆ ಸಾಥ್ ಅನ್ಯಾಯ ಕರ್ತೆ. ಈ ಮನುಷ್ಯಗೆ ತಾವು ಹೇಳಿದ್ದು ನೆನಪೈತಾ, ಅಥವಾ ಇವರು ಜನರನ್ನ ಮೂರ್ಖ ಅಂದ್ಕೊಂಡಾರ, ಅಥವಾ ಜನರು ಮರೀತಾರೆ ಅಂತ ಅಂದ್ಕೊಂಡಾರ ಅನ್ನುವಷ್ಟರ ಮಟ್ಟಿಗೆ ವಿರುದ್ಧವಾದ ಹೇಳಿಕೆ ಕೊಟ್ಟರು. ಇದೇ ಆದ ಇನ್ನೊಂದು ಸ್ವಲ್ಪ ದಿನಕ್ಕೆ ಮೋದಿಗೆ ಮನ್ನೊಂದು ರ್ಯಾಲಿ ಒಳಗೆ ಜೋರಾಗಿ ಹೇಳಿದರು, ಮತ್ತೆ ತಾವೇ ಹೇಳಿದ ಹೇಳಿಕೆಗೆ ಆ ಥರ ಎಲ್ಲ ಹೇಳಿಕೆ ಕೊಡಬಾರ್ದು, ಬಡವರಿಗೆಲ್ಲ ಮಕ್ಕಳಿರ್ತಾವೆ ಅಂತ ಹೇಳಿಕೆ ಕೊಟ್ಟು ಎರಡೇ ದಿನದೊಳಗೆ ಮೋದಿಗೆ 400 ಸೀಟ್ ಬೇಕು, ನನಗೆ 400 ಸೀಟ್ ಸಿಗಲಿಲ್ಲ ಅಂದರೆ ಕಾಂಗ್ರೆಸ್ನವರು ಬಂದು ರಾಮ್ ಮಂದಿರಕ್ಕೆ ಬಾಬ್ರಿ ಲಾಕ್ ಹಾಕ್ತಾರೆ, ಬಾಬ್ರಿ ಕೀಲಿ ಹಾಕ್ತಾರೆ ಅಂತ ಹೇಳಿದರು. ಮೋದಿ ಕೋ 400 ಸೀಟೇ ಚಾಹಿಯೆ ತಾಕಿ ಕಾಂಗ್ರೆಸ್ ಅಯೋಧ್ಯಾ ಮೇ ರಾಮ್ ಮಂದಿರ್ ಪರ್ ಬಾಬ್ರಿ ತಾಲಾ ನಾ ಲಗಾ ದೇ. ಅಂದ್ರೆ ಇವ್ರಿಗೆ 400 ಸೀಟ್ ಕೊಟ್ರೆ ರಾಮ್ ಮಂದಿರ ಉಳಿತದೆ, ಇಲ್ಲ ಅಂದ್ರೆ ಕಾಂಗ್ರೆಸ್ನವ್ರು ಬಂದ್ರು ಬಾಬ್ರಿ ಲಾಕ್ ಹಾಕ್ತಾರೆ ಅಂತ ಹೇಳಿದರು. ಮತ್ತೆ ಮರುದಿನದ ರ್ಯಾಲಿ ಒಳಗೆ ಮತ್ತೊಂದು ಕಡೆ ಇಂಟರ್ವ್ಯೂ ಕೊಡುವಾಗ ಹೇಳ್ತಾರೆ, ರಾಮ ಜನ್ಮಭೂಮಿ ಅನ್ನೋದು ಈ ದೇಶದೊಳಗೆ ಯಾವತ್ತೂ ಚುನಾವಣೆ ವಿಷಯನೇ ಆಗಿದ್ದಿಲ್ಲ, ಹಿಂದೂ ಆಗಿಲ್ಲ, ಇವತ್ತು ಆಗಿಲ್ಲ, ಮುಂದೂ ಆಗೋದಿಲ್ಲ. ಚುನಾವ್ ಮೇ ಮುದ್ದಾ ರಹೇಗಾ ರಾಮ ಮಂದಿರ ಕಾ? ಚುನಾವ್ ಮೇ ರಾಮ ಮಂದಿರ ಪಹಲೆ ಭಿ ಮುದ್ದಾ ನಹಿ ಥಾ, ಆಜ್ ಭಿ ನಹಿ ಹೈ, ಭವಿಷ್ಯ ಮೇ ನಹಿ ರಹೇಗಾ. ರಾಮ ಮಂದಿರ ಶ್ರದ್ಧಾ ಕಾ ಮುದ್ದಾ ಹೈ. ರಾಮ ಮಂದಿರ ನ ಕಭಿ ಚುನಾವ್ ಕಾ ಮುದ್ದಾ ಥಾ, ನ ಚುನಾವ್ ಕಾ ಮುದ್ದಾ ಹೈ, ಔರ್ ನ ಹಿ ಕಭಿ ಚುನಾವ್ ಕಾ ಮುದ್ದಾ ಬನೇಗಾ. ಅಂದ್ರೆ ರಾಮ ಜನ್ಮಭೂಮಿ ಕೀಲಿ ಹಾಕ್ತಾರೆ ಅಂತ ಹಿಂದಿನ ದಿನ ಹೇಳಿ ಎರಡು ದಿನಕ್ಕೆ ಹೇಳ್ತಾರೆ ರಾಮ ಜನ್ಮಭೂಮಿ ಸಬ್ಜೆಕ್ಟೇ ಅಲ್ಲ ಅಂತ. ಅಕಸ್ಮಾತ್ ಮೋದಿ ಅವರಿಗೂ ಒಂದು ಸ್ವಲ್ಪ ನೆನಪಿನ ಶಕ್ತಿ ಇದ್ರೆ ರಥಯಾತ್ರೆ ಮಾಡಿದ್ದು ಯಾವ ಪಕ್ಷದವರು, ಇಡೀ ದೇಶ ತುಂಬ ಬಾಬ್ರಿ ಮಸೀದಿ ಕೆಡವಿದ್ದು ಯಾರು, ಆ ನಂತರ ಅದೇ ಒಂದು ಅಜೆಂಡಾ ಮೇಲೆ ಒಂದು ಧರ್ಮ ಯಾತ್ರೆಯನ್ನು ಮಾಡಿ ರಾಜಕೀಯದೊಳಗೆ ರಾಮ ಮಂದಿರ ಕಟ್ತೀವಿ ಅಂತ ಹೇಳಿ ಕೇಸ್ ನಡೆಸ್ಕೊಂಡು ಗೆದ್ದ ಮೇಲೆ ಮಂದಿರ ಕಟ್ಟಿದ್ಯಾರು, ಅದೆಲ್ಲ ಹೋಗಲಿ, ಹಳೆಯ ಘಟನೆ, ಮೋದಿಯವರು ಮರ್ತಾರೆ ಅಂದ್ಕೊಳ್ಳೋಣ, ಬಹಳ ಸಹಜ ಆಗಿ 75 ವರ್ಷ ಆಗಕ್ಕೆ ಬಂತು, ಮರವಾಗಿರಬಹುದು. ಮೊನ್ನೆ ಅಪೂರ್ಣ ಗುಡಿ, ಇನ್ನು ಒಂದು ಗೋಪುರನೂ ಕಟ್ಟಲಾರದ ಗುಡಿಯನ್ನ ಇಲೆಕ್ಷನ್ ಇದ್ದಾಗೆ ಅದನ್ನು ಉದ್ಘಾಟನೆ ಮಾಡಿ ಅರ್ಧಂಬರ್ಧ ಗುಡಿಯೊಳಗೆ ಓಡಾಡಿ ಒಬ್ಬರೇ ಶೋಮ್ಯಾನ್ ಥರ 4-5 ಡ್ರೆಸ್ ಚೇಂಜ್ ಮಾಡಿ, ಫ್ಯಾನ್ಸಿ ಡ್ರೆಸ್ ಮಾಡಿ, ಇಡೀ ದೇಶದೊಳಗೆ ಎಲ್ಲರಿಗೂ ದೀಪ ಹಚ್ಚರಿ ಅಂತೇಳಿ ಸೆಲೆಬ್ರೇಟ್ ಮಾಡಿದ್ಯಾರು. ಅಕಸ್ಮಾತ್ ರಾಮ ಮಂದಿರ ಇಲೆಕ್ಷನ್ ಸಬ್ಜೆಕ್ಟೇ ಇರಲಿಲ್ಲ ಅಂತಂದರೆ ಇಂಥ ಒಂದು ಶೋ ಮಾಡುವ ಅವಶ್ಯಕತೆಯೇ ಇರಲಿಲ್ಲ. ಎಷ್ಟೋ ಜನ ಹಿಂದೂ ಸಂತರು ಸಾಧುಗಳು ಅವರೂ ಸಹಿತ ಈ ಮಂದಿರ ಉದ್ಘಾಟನೆಯನ್ನು ಬಹಿಷ್ಕಾರ ಮಾಡಿದ್ರಲ್ಲ, ಅಪೂರ್ಣ ದೇವಸ್ಥಾನದ ಉದ್ಘಾಟನೆ ಮಾಡುವುದು ಸರಿಯಲ್ಲ ಅಂತ ಹೇಳಿದ್ರಲ್ಲ, ಆದರೂ ಅದನ್ನು ಉದ್ಘಾಟನೆ ಮಾಡಿದ್ಯಾಕೆ, ಜನ ಸಹಜಾಗಿ ಕೇಳ್ತಾರೆ. ಇಂಥದ್ರೊಳಗೆ ಸಬ್ಜೆಕ್ಟ್ ಇಲ್ಲ ಅಂತ ಹೇಳೋದು ತಾವೇ ಹೇಳಿದ ಮಾತಿಗೆ ತಮ್ಮದೇ ಒಂದು ವಿರುದ್ಧ, ಇಂಥ ಒಂದು ಹೇಳಿಕೆ. ಇದರ ನೆಕ್ಸ್ಟ್ ಇನ್ನೂ ಒಂದು ಕಡೆ ಹೇಳ್ತಾರೆ, ಅದು ಎಲ್ಲ ತೇಜಸ್ವಿ ಯಾದವ್ ಅವರಿಗೆ ಸಂಬಂಧಪಟ್ಟಂಗೆ, ಅವರು ಹಿಂದಿಯೊಳಗೆ ಸಾವನ್ ಕೆ ಮಹೀನೆ ಮೇ ಅಂದರೆ ವಸಂತ ಋತುವಿನೊಳಗೆ ಮಟನ್ ತಿಂತಾರೆ, ಮೀನೆಲ್ಲ ತಿಂತಾರೆ ಅಂತೆಲ್ಲ ಅದನ್ನ ದೊಡ್ಡ ಇಶ್ಯೂ ಮಾಡಿದರು. ಸಾವನ್ ಕೆ ಮಹೀನೆ ಮೇ ಮಟನ್ ಬನಾನೆ ಕಾ ಮೌಜ್ ಲೇ ರಹೆ ಹೈ, ಸಾವನ್ ಕೆ ಮಹೀನೆ ಮೇ ವಿಡಿಯೋ ದಿಖಾಕರ್ ವೋ ಮುಗಲ್ ಕೆ ಲೋಗೋ ಕೆ ಜಮಾನೆ ಕಿ ಜೋ ಮಾನಸಿಕತಾ ನಾ ಉಸ್ಕೆ ದ್ವಾರಾ ವೋ ದೇಶ್ ಕೆ ಲೋಗೋ ಕೋ ಚಿಡಾನಾ ಚಾಹತೆ ಹೈ. ಇವರಿಗೆ ಧರ್ಮದ ಬಗ್ಗೆ ಏನು ಸಂಬಂಧನೇ ಇಲ್ಲ ಅನ್ನೋ ಥರ ಮಾತಾಡಿದರು. ಆದರೆ ಇನ್ನೊಂದು ಕಡೆ ಹೇಳ್ತಾರೆ ಇಂಟರ್ವ್ಯೂ ಕೊಡುವಾಗ, ಊಟ ಅನ್ನೋದು ಆಹಾರ ಪದ್ಧತಿ ಅನ್ನೋದು ಅವರವರ ಆಯ್ಕೆ ವಿಚಾರ,
ಇಲ್ಲಿ ಎಷ್ಟು ಶಾಂತ ರೀತಿಯಿಂದ ಹೇಳ್ತಾರೆ, ಅಲ್ಲಿ ಎಷ್ಟು ಎಗ್ರೆಸಿವ್ ಆಗಿ ಹೇಳ್ತಾರೆ, ಅದೇ ಮೋದಿನ ಇವರು ಅನ್ನುವಂಥ ಡೌಟ್ ಎಲ್ಲರಿಗೂ ಬರೋಕ್ಕೆ ಶುರುವಾಗುವಂಗೆ ಆಗಿಬಿಟ್ಟಿದೆ. ಇಲ್ಲಿ ಸಾವನ್ಕ ಮಹೀನಾ ಅಥವಾ ವಸಂತ ಋತು ಯಾವುದೇ ಇರಲಿ, ಇದನ್ನು ಹೇಳುವಾಗ ಮೋದಿಯವರು ಒಂದನ್ನು ಕ್ಲಿಯರ್ ಆಗಿ ಮರೆತದ್ದು ಎಲ್ಲರಿಗೂ ಕಾಣಿಸ್ತಾ ಇದೆ. ಅದೇನು ಅಂದರೆ, ನಮ್ಮ ದೇಶದ ಡೈವರ್ಸಿಟಿ, ಬಹುತ್ವ, ಈ ದೇಶ, ನಮ್ಮ ದೇಶ ಎಷ್ಟು ವೈವಿಧ್ಯಮಯ ಆಗಿದೆ, ಎಷ್ಟು ಜನಾಂಗಗಳು, ಎಷ್ಟು ಜಾತಿಗಳು, ಧರ್ಮಗಳು, ಎಷ್ಟು ಪದ್ಧತಿಗಳು ಅದಾವು, ಯಾವ ಧರ್ಮದವರು ಯಾವ ತಿಂಗಳೊಳಗೆ ತಿಂತಾರೆ, ಇನ್ನೊಬ್ಬರು ಆ ತಿಂಗಳೊಳಗೆ ತಿನ್ನೋದಿಲ್ಲ. ಇಂಥ ಒಂದು ಡೈವರ್ಸಿಟಿ, ಒಂದು ದೇಶದ ಬೇಸಿಕ್ ಸ್ಟ್ರಕ್ಚರೇ ನಮ್ಮ ಪ್ರಧಾನಮಂತ್ರಿಗಳಿಗೆ ಗೊತ್ತಿಲ್ಲ ಅಂತಂದರೆ, ಇದ್ರ ಬಗ್ಗೆ ನಾವು ಬರೀ ಕೆಟ್ಟ ಅನ್ನಿಸ್ಕೋಬೇಕು ಬಿಟ್ಟರೆ ಬೇರೆ ಏನೂ ಮಾಡೋ ಸ್ಥಿತಿಯೊಳಗಿಲ್ಲ. ಇಂಥ ಒಂದು ತದ್ವಿರುದ್ಧವಾದ ಹೇಳಿಕೆ ಕೊಟ್ಟರು. ಅದರ ನಂತರ ಇನ್ನೊಂದು ಸಲ ಹೇಳ್ತಾರೆ, ರೀಸೆಂಟಾಗಿ ಹೇಳಿದರು, ಧರ್ಮದ ಆಧಾರದ ಮೇಲೆ, ಧರ್ಮದ ಹೆಸರಿನಾಗೆ ನನ್ನ ಜೀವ ಇರೋತನ ಈ ದೇಶ ಒಡೆಯಕ್ಕೆ ಬಿಡೋದಿಲ್ಲ. ಇದೇ ಮೋದಿ ಅವರು ಸಿ ಎ ಟೈಮ್ ಒಳಗಾಗಲಿ, ಅದಾದ ಮೇಲಾಗಲಿ, ಓಪನ್ ರ್ಯಾಲಿ ಒಳಗೆ ಹೇಳಿದ್ದು, ಈ ದೇಶಕ್ಕೆ ಬೆಂಕಿ ಹಚ್ಚೋರು ಯಾರು ಅಂತ ಅವ್ರ ಬಟ್ಟೆ ನೋಡಿದ್ರೆ ಗೊತ್ತಾಗ್ತದೆ ಅಂತ ಹೇಳಿದ್ರು. ಭಾಯಿ ಬಹನೋ, ಜೊ ಆಗ ಲಗಾ ರಹೇ ಹೈ ಟಿವಿ ಪೆ ಉನ್ಕೆ ಜೊ ದೃಶ್ಯ ಆ ರಹೇ ಹೈ ಯೇ ಆಗ ಲಗಾನೆ ವಾಲೆ ಕೌನ್ ಹೈ ವೋ ಉನ್ಕೆ ಕಪಡೋ ಸೇ ಹಿ ಪತಾ ಚಲ್ ಜಾತಾ ಹೈ. ಅಂದ್ರೆ ಡೈರೆಕ್ಟ್ ಆಗಿ ಮುಸ್ಲಿಮರು ಈ ದೇಶನ ಒಡಿತಾರೆ ಅಂತ ಈ ಕಡೆ ಹೇಳ್ತಾರೆ, ಇನ್ನೊಂದು ಕಡೆ ಹೇಳ್ತಾರೆ ಧರ್ಮದ ಹೆಸರ ಮೇಲೆ ನನ್ನ ದೇಶ ಒಡೆಯೋಕ್ಕೆ ನಾನು ಬಿಡುವುದೇ ಇಲ್ಲ ಅಂತ. ಯಾವ ಮೋದಿನ ಜನ ನಂಬಬೇಕು, ಯಾವ ಥರದ ಹೇಳಿಕೆಯನ್ನು ಜನ ನಂಬಬೇಕು? ಇಂಥದ್ರೊಳಗೆ ರೀಸೆಂಟಾಗಿ ಮತ್ತೊಂದು ಸ್ಕ್ರಿಪ್ಟೆಡ್ ಇಂಟರ್ವ್ಯೂ ಕೊಟ್ಟರು. ಯಾಕೆಂದರೆ ಡೈರೆಕ್ಟ್ ಇಂಟರ್ವ್ಯೂ ಕೊಡುವುದಂತೂ ಅವ್ರಿಗೆ ಆಗೋದಿಲ್ಲ, ಯಾವತ್ತೂ ಕೊಟ್ಟಿಲ್ಲ. 10 ವರ್ಷ ಯಾವುದೂ ಇಂಟರ್ವ್ಯೂ ಕೊಡಲಾರ್ದವರು ಕರೆಕ್ಟಾಗಿ ಇಲೆಕ್ಷನ್ ಟೈಮ್ ಬಂದಾಗ ಇದ್ದು ಬಿದ್ದು ಎಲ್ಲ ಮೀಡಿಯಾದವರಿಗೆ ಸ್ಕ್ರಿಪ್ಟೆಡ್ ಇಂಟರ್ವ್ಯೂ ಕೊಡೋಕೆ ಶುರು ಮಾಡ್ಯಾರೆ. ಪ್ರಶ್ನೆನೂ ಅಲ್ಲೇ ರೆಡಿ ಇರ್ತದೆ, ನೀವು ಟಯರ್ಡ್ ಆಗೋದಿಲ್ಲ ಅನ್ನುವಂಥ ಪ್ರಶ್ನೆ ಹೇಳಿಕೊಂಡು ಇಲ್ಲಿ ಒಂದು ಪ್ರಶ್ನೆ ಕೇಳ್ತಾರೆ. ತಾವೇ ಹೇಳ್ತಾರೆ, ಮುಸ್ಲಿಮರು ಆತ್ಮಚಿಂತನೆ ಮಾಡ್ಕೊಳ್ಬೇಕು. ಏನು ಆತ್ಮಚಿಂತನೆ ಮಾಡ್ಕೋಬೇಕು ಅಂದರೆ, ಕಾಂಗ್ರೆಸ್ ಅವ್ರಿಗೆ ಏನು ಕೊಟ್ಟಿದೆ? ಏನೂ ಇಲ್ಲ. ಏನೂ ಕೊಡಲಾರ್ದ ಕಾಂಗ್ರೆಸ್ಸಿನ ಹಿಂದೆ ಅವ್ರು ಯಾಕೆ ಹೋಗ್ತಾರೆ? ವಿದ್ಯಾವಂತ ಮುಸ್ಲಿಮರು ಆತ್ಮಚಿಂತನೆ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಮೈ ಮುಸ್ಲಿಮ್ ಸಮಾಜ್ ಕೋ ಕಹ ರಹಾ ಹೂನ್, ಉನ್ಕೆ ಪಡೆ ಲಿಖೆ ಲೋಗೋ ಕೋ ಕಹತಾ ಹೂನ್, ಆತ್ಮ ಮಂಥನ್ ಕರಿಯೇ. ಸರ್ಕಾರ ಕಿ ವ್ಯವಸ್ಥಾಓ ಕಾ ಬೆನಿಫಿಟ್ ಕಾಂಗ್ರೆಸ್ ಕೆ ಜಮಾನೆ ಮೇ ಆಪ್ಕೋ ಕ್ಯೋ ನಹೀ ಮಿಲಾ? ಕ್ಯಾ ಕಾಂಗ್ರೆಸ್ ಕೆ ಕಾಲಖಂಡ್ ಮೇ ಆಪ್ ಇಸ್ ದುರ್ದಶಾ ಕೆ ಶಿಕಾರ್ ಹುಯೇ ಹೋ? ಕ್ಯಾ ಆತ್ಮ ಮಂಥನ್ ಕೀಜಿಯೇ? ಅಂದರೆ ಹಿಂದಿನ ದಿನ ಒಂದು ಭಾಷಣ ಮಾಡಿದ್ರಲ್ಲ, ಎಲ್ಲಾನೂ ಕಾಂಗ್ರೆಸ್ನವ್ರು ಕಿತ್ಕೊಂಡು ಮುಸ್ಲಿಮರಿಗೆ ಕೊಡ್ತಾರೆ ಅಂತೇಳಿ, ಅಂದ್ರೆ ಅದು ನಿಜಾನ ಇದು ನಿಜಾನ? ಅವ್ರು ಉನ್ಕೋ ಬಾಟೆಂಗೆ ಜಿನ್ಕೋ ಮನಮೋಹನ್ ಸಿಂಗ್ ಜಿ ಸರ್ಕಾರ ನೇ ಕಹಾ ತಾ ಕಿ ಸಂಪತ್ತಿ ಪರ್ ಪಹಲಾ ಅಧಿಕಾರ ಮುಸಲ್ಮಾನೋ ಕಾ ಹೈ. ಅಕಸ್ಮಾತ್ ಕಾಂಗ್ರೆಸ್ ಕಿತ್ಕೊಂಡು ಮುಸ್ಲಿಮರಿಗೆ ಕೊಟ್ಟದ್ದೇ ನಿಜ ಆಗಿದ್ರೆ ಮುಸ್ಲಿಂ ಯುವಕರು ಯಾವುದರ ಬಗ್ಗೆ ಆತ್ಮಚಿಂತನೆ ಮಾಡ್ಕೊಳ್ಬೇಕು? ಅಕಸ್ಮಾತ್ ಕೊಟ್ಟಿಲ್ಲ ಅಂತಂದರೆ ನೀವು ಹಿಂದಿನ ದಿನ ಭಾಷಣದಾಗ ಏನು ಹೇಳಿದ್ರಿ, ಯಾಕೆ ಹೇಳಿದ್ರಿ, ಈ ಪ್ರಶ್ನೆ ಬರೋದು ಸಹಜ. ಇಂಥ ತದ್ವಿರುದ್ಧ ಹೇಳಿಕೆ ಅದು ಯಾವ ರೀತಿ ಅಂತಂದರೆ ಅದಕ್ಕೆ ಸಂಬಂಧನೇ ಇಲ್ಲ. ಮರುದಿನ ಮಹಾರಾಷ್ಟ್ರಕ್ಕೆ ಹೋಗಿ ಹೇಳ್ತಾರೆ, ಮೊದಲು ಕಾಂಗ್ರೆಸ್ನವರು ಎಂಟಾಯರ್ ಕಂಪ್ಲೀಟ್ ದೇಶದ ಬಜೆಟ್ದ 15% ಬಜೆಟನ್ನು ಬರೇ ಮುಸ್ಲಿಮರಿಗೆ ಮೀಸಲಿಡಬೇಕು ಅಂತ ಹೇಳಿದ್ರು, ಅದು ಹೆಂಗೋ ಮಾಡಿ ತಪ್ಪು ಹೋಯ್ತು ಅಂತ ಹೇಳ್ತಾರೆ. ಕಾಂಗ್ರೆಸ್ ಸಮಯ ಚಾಹತಿ ಕಿ ದೇಶ ಕೆ ಸಾರೆ ಬಜೆಟ್ ಕಾ 15% ಸಿರ್ಫ ಮುಸಲ್ಮಾನೋ ಪರ್ ಖರ್ಚ ಹೋ. ತಬ್ ಭಾಜಪಾ ಕೆ ಜಬರ್ದಸ್ತ್ ವಿರೋಧ ಕೆ ಬಾದ್ ಯೇ ಕಾಮಯಾಬ್ ನಹೀ ಹೋ ಪಾಯೆ ಥೆ ಲೇಕಿನ್ ಅಬ್ ಯೇ ಸಾರೆ ಪುರಾನೆ ಏಜೆಂಡೆ ಕಿ. ಅಂದ್ರೆ ಮಾತು ಮಾತಿಗೂ ಮುಸ್ಲಿಮರಿಗೆ ಅದು ಮಾಡಬೇಕು ಇದನ್ ಮಾಡಬೇಕು ಅಂತ ಕಾಂಗ್ರೆಸ್ ಅನ್ಕೊಂಡಿತ್ತು, ನಿಮಗೆಲ್ಲಾರ್ದು ಕಿತ್ಕೋತದೆ, ನಿಮ್ಮಿಂದ ಮಾಡ್ತದೆ ಅಂತ ಹೇಳ್ಕೊಂಡು ಹೋಗ್ತಾರೆ. ಮತ್ತೊಂದು ಕಡೆ ಹೋಗಿ ಧರ್ಮದ ಆಧಾರನಾಗ ನಾವು ಏನೂ ಮಾಡಿಲ್ಲ, ಮಾಡೋದಿಲ್ಲ, ಅಂತ ಕೆಲಸನೇ ಮಾಡೋದಿಲ್ಲ, ಅದು ಯಾರು ಮಾಡೋರು ಅಂತಲೂ ಕೇಳ್ತಾರೆ. ಇಂಥ ಒಂದು ಸ್ಥಿತಿಯೊಳಗಿದ್ದಾಗ ಇನ್ನೊಂದು ಕಡೆ ಅವರು ವಾರಣಾಸಿಯೊಳಗೆ ಮೊನ್ನೆ ಹೇಳಿದರು, ಅಕಸ್ಮಾತ್ ಧರ್ಮದ ಆಧಾರದ ಮೇಲೆ ನಾ ಏನಾದರೂ ಹಿಂದೂ ಮುಸ್ಲಿಂ ಅಂತ ಭೇದ ಮಾಡಿದ ದಿನಾನೇ ನಾನು ರಾಜಕೀಯದಿಂದ ನಿವೃತ್ತಿ ಹೊಂದುತ್ತೀನಿ ಅಂತ. ಮೈ ಜಿಸ್ ದಿನ ಹಿಂದೂ ಮುಸಲ್ಮಾನ್ ಕರುಂಗಾ ನಾ ಉಸ್ ದಿನ ಮೇ ಸಾರ್ವಜನಿಕ ಜೀವನ ಮೇ ರಹನೆ ಯೋಗ್ಯ ನಹೀ ರಹೂಂಗಾ ಔರ್ ಮೈ ಹಿಂದೂ ಮುಸಲ್ಮಾನ್ ನಹೀ ಕರುಂಗಾ ಯೇ ಮೇರಾ ಸಂಕಲ್ಪ ಹೈ. ಇಷ್ಟೆಲ್ಲ ಹೇಳಿದ ಯಾರು ಅನ್ನೋದು ಬಹುಶಃ ಅವರಿಗೆ ಎದುರಿಗೆ ನಿಂತು ಪತ್ರಕರ್ತರು ನೀವೇ ಅಲ್ಲ ಮೋದಿಯವರೇ ಇದನ್ನು ಹೇಳಿದ್ದು ಅಂತ ಕೇಳೋ ಬೆನ್ನೆಲುಬಿರಲಿಲ್ಲ, ಅವ್ರು ಕೇಳಲಿಲ್ಲ. ಆದರೆ ನಮಗೆ ಗೊತ್ತು, ನಾವು ಕೇಳಬಹುದು ಅಲ್ಲ, ಮೋದಿಯವರು ಹೇಳಿದರು ಧರ್ಮದ ಮೇಲೆ ನಾನು ಭೇದ ಭಾವ ಮಾಡಿದ ದಿನಾನೇ ನಾನು ರಾಜಕೀಯದಿಂದ ದೂರ ಸರಿದು ಬಿಡ್ತೀನಿ ಅಂತ. ಇಲ್ಲಿದೆ ಹೆಚ್ಚಿನ ಟ್ವಿಸ್ಟ್. ಈ ಟ್ವಿಸ್ಟ್ ಏನು ಅಂತಂದರೆ, ಇಲ್ಲಿ ಒಂದು ಪ್ರಶ್ನೆ ಬರ್ತದೆ,
ರಾಜಕೀಯದಲ್ಲಿ ಮೋದಿಯವರ ಭವಿಷ್ಯ ಏನು? ಆ ಪ್ರಶ್ನೆಗೆ ಈ ಒಂದು ಹೇಳಿಕೆಯೊಳಗೆ ನಾವು ಇವತ್ತು ಉತ್ತರ ಕಂಡುಕೋಬೇಕು. ಏನು ಅಂದರೆ, ಕೇಜ್ರಿವಾಲ್ ಅವರು ಮೊನ್ನೆ ಬಿಡುಗಡೆಯಾಗಿ ಬಂದ ದಿನ, ಬೇಲ್ ಮೇಲೆ ಹೊರಗೆ ಬಂದ ದಿನ, ಮರುದಿನ ಒಂದು ಸ್ಟೇಟ್ಮೆಂಟ್ ಕೊಟ್ಟು ಅವ್ರು ಹೇಳಿದರು, ಮುಂದಿನ ವರ್ಷಕ್ಕೆ ಮೋದಿ ಅವರಿಗೆ 75 ವರ್ಷ ಆಗ್ತದೆ, BJPಯವ್ರದ್ದೇ ಅಲಿಖಿತ ಸಂವಿಧಾನದ ಪ್ರಕಾರ ಮುಂದಿನ ವರ್ಷ ಅವರು ಅಧಿಕಾರದೊಳಗೆ ಇರೋದಿಲ್ಲ, ನಿಮ್ಮ ಓಟು ಏನೇ ಇದ್ದರೂ ಅದು ಅಮಿತ್ ಶಾ ಅವರಿಗೆ ಹೋಗ್ತದೆ, ಅದೇ ರೀತಿ ಯೋಗಿ ಆದಿತ್ಯನಾಥ್ ಅವರನ್ನು 1-2 ತಿಂಗಳೊಳಗೆ ನೇಪಥ್ಯಕ್ಕೆ ಸರಿಸ್ತಾರೆ ಅಂತ ಕ್ಲಿಯರ್ ಆಗಿ ಕೇಜ್ರಿವಾಲ್ ಅವರು ಹೇಳಿದರು. ಅಗಲೇ ಸಾಲ 17 ಸೆಪ್ಟೆಂಬರ್ ಕೋ ಮೋದಿ ಜಿ 75 ಸಾಲಕ್ಕೆ ಹೋ ರೇ ತೊ ಜಾಹಿರ್ ತೌರ್ ಪೇ ಮೋದಿ ಜಿ ಭೀ ರಿಟೈರ್ ಹೋಂಗೆ, ಅಪನಾ ರೂಲ್ ಬನಾಯಾ ಉನ್ಹೋನೆ ತೋ ಅಪನೆ ಊಪರ್ ತೋ ಲಾಗೂ ಕರೆಂಗೆ ವೋ. ಜಬ್ ಮೇನೆ ಬೋಲಾ ಥೋಡೆ ದಿನ ಪಹಲೆ, ಪತಾ ನೀ ಆಪನೆ ದೇಖಾ ಕೆ ನೀ ದೇಖಾ, ಮೇನೆ ಥೋಡೆ ದಿನ ಪಹಲೆ ಬೋಲಾ ಕಿ ಅಗಲಿ ಸಾಲ ಮೋದಿ ಜಿ ರಿಟೈರ್ ಹೋಂಗೆ ಔರ್ ಅಮಿತ್ ಶಾ ಕೋ ಪ್ರಧಾನ ಮಂತ್ರಿ ಬನಾಯೆಂಗೆ. ಈಗ ಬಿಜೆಪಿ ಎಂಟೈರ್ ಬಿಜೆಪಿ ಸಂಪೂರ್ಣ ಬಿಜೆಪಿ ಅವರ ಸ್ಟೇಟ್ಮೆಂಟ್ ಕೊಡೋರಿಂದ ಹಿಡ್ಕೊಂಡು ಸ್ಟ್ರಾಟಜಿ ಮಾಡೋರವರೆಗೆ ಎಲ್ಲರಿಗೂ ಏನು ಕುತ್ತಿಗೆಗೆ ಬಂತು ಅಂತಂದರೆ, 75 ವರ್ಷಕ್ಕೆ ರಿಟೈರ್ಮೆಂಟ್ ನಮ್ಮಲ್ಲಿ ಇಲ್ಲ, ಮೋದಿ ಅವರೇ ಮುಂದುವರಿತಾರೆ ಅಂತ ಹೇಳಬೇಕು ಅಂದರೆ, ಹಾಗಂದರೆ ಅಡ್ವಾಣಿ ಅವ್ರನ್ನ, ಮನೋಹರ್ ಜೋಶಿ ಅವ್ರನ್ನ, ಇವರನ್ನೆಲ್ಲ ಯಾಕೆ ಸರಿಸಿದ್ರಿ ಅಂತ ಜನ ಕೇಳ್ತಾರೆ. ಇಲ್ಲ ಮೋದಿ ಅವರೇ ಮುಂದುವರಿತಾರೆ ಅಂತಂದರೆ, ಇಲ್ಲ 75 ವರ್ಷಕ್ಕೆ ರಿಟೈರ್ ಆಗ್ತಾರೆ ಅಂತ ಹೇಳಿದರೆ, ಹಾಗಂದರೆ ಮುಂದೆ ನಮ್ಮ ಪ್ರಧಾನಮಂತ್ರಿ ಯಾರಾಗ್ತಾರೆ, ಯಾರು ಅನ್ನೋ ಪ್ರಶ್ನೆ ಬರ್ತದೆ. ಈ ಒಂದು ಅಡ್ಡ ಕತ್ತರಿ ಒಳಗೆ ಸಿಗಿಸಿದಾಗ ಇಲ್ಲಿ ಬರೇ ನಾವು ಬರೇ ಅಬ್ಸರ್ವ್ ಮಾಡಿ ಬಿಡುವಂಥದ್ದಲ್ಲ, ಇದು ಬರೇ ಒಂದು ಪ್ರಶ್ನೆ ಅಲ್ಲ. ಅಕಸ್ಮಾತ್ 75 ವರ್ಷ ಅನ್ನೋದು ಅಲ್ಲಿ ಸುಮಿತ್ರಾ ಮಹಾಜನ್ ಇಟ್ಕೊಂಡು ಎಲ್ಲರನ್ನೂ ಅವರು ಹಿಂದೆ ಸರಿಸಿದ್ದನ್ನು ನಾವು ನೋಡೀವಿ. ಈಗ ಈ ಒಂದು ಹೇಳಿಕೆ ಬಂದ ಹಿನ್ನೆಲೆಯೊಳಗೆ ಮೋದಿಯವರು ವಾರಣಾಸಿಯೊಳಗೆ ಪೂಜೆ ಮಾಡುವಾಗ ಯೋಗಿ ಆದಿತ್ಯನಾಥ್ ಅವರು ಹಿಂದೆ ಕೂತಿದ್ದು, ಮರುದಿನನೇ ವಿಡಿಯೋ ಬಂತು, ಯೋಗಿ ಅವರ ಮುಖ ಬ್ಲರ್ ಆಗಿತ್ತು. ಅಂದರೆ ಯೋಗಿ ಅವರನ್ನು ನೇಪಥ್ಯಕ್ಕೆ ಸರಿಸ್ತಾರೆ, ಹಿಂದೆ ಸರಿಸ್ತಾರೆ, ಸೀನ್ನಿಂದ ಕಾಣಲಾರ್ದಂಗೆ ಮಾಡ್ತಾರೆ ಅಂತ ಕೇಜ್ರಿವಾಲ್ ಹೇಳಿದ್ದು ಅಲ್ಲಿಗೆ ನಿಜ ಆಗಕ್ಕೆ ಶುರುವಾಯಿತು. ಇನ್ನು ಮುಂದಿನ ಪ್ರಧಾನಿ ಅಮಿತ್ ಶಾ ಆಗ್ತಾರೆ ಅಂತಲೂ ಅವ್ರು ಹೇಳಿದರು. ಈಗ ಲಾಸ್ಟ್ ಕೆಲವು ದಿವಸದಿಂದ ಅಮಿತ್ ಶಾ ಅವರ ರ್ಯಾಲಿಗಳು, ಅವರ ಫೋಟೋಶೂಟ್ಗಳು, ಅವರು ಮಾಡೋ ರೀತಿ, ಕೆಲವೊಬ್ಬರಂತೂ ಹೇಳಿದರು, ಒಂದು 2-3 ವಿಡಿಯೋನೂ ತೋರಿಸಿದರು ಕ್ಲಿಯರಾಗಿ. ಅಮಿತ್ ಶಾ ಅವರು ಬರುವಾಗ ಕ್ಯಾಮ್ರಾಮನ್ ಬಂದಾಗ ನಡು ಯಾರೋ ಬಂದದ್ದು, ಆ ಮನುಷ್ಯರನ್ನ ಸರಿಸಿ ಅಮಿತ್ ಶಾ ಅವರು ಪೋಸ್ ಕೊಟ್ಟದ್ದು, ಆ ಕ್ಯಾಮ್ರಾ ಮತ್ತು ಅಮಿತ್ ಶಾ ಅವ್ರ ನಡುವೆ ಯಾರೇ ಬಂದರೂ ಅವ್ರನ್ನ ದೂರ ಸರಿಸ್ತಾರೆ ಅಂದರೆ ಮೋದಿ ಅವರ ದಾರಿಯೊಳಗೆ ಅಮಿತ್ ಶಾ ಎಂಟ್ರ್ ಆದರು, ಮೋದಿ ಅವರು ನಡ್ಕೊಂಡಂಗೆ ಅಮಿತ್ ಶಾ ನಡ್ಕೊಳಕತ್ತಾರೆ, ಅಂದರೆ ಮುಂದಿನ ಪ್ರಧಾನಿ ಬಹುಶಃ ಅಮಿತ್ ಶಾ ಆಗ್ತಾರೆ ಅನ್ನುವಂಥ ಎಲ್ಲ ಹೇಳಿಕೆಗಳು ಶುರುವಾಯಿತು. ಈ ಎರಡೂ ಏನೋ ನಿಜ ಆಗಕ್ಕೆ ಶುರುವಾಯಿತು. ಹಾಗಂದರೆ ಮೂರನೇ ಮುಖ್ಯ ಪ್ರಶ್ನೆ, ಭವಿಷ್ಯ ಏನು, ಮೋದಿಯವರ ಭವಿಷ್ಯ ಏನು, ಅವರ ರಾಜಕೀಯ ಭವಿಷ್ಯ ಏನು, ಈ ಪ್ರಶ್ನೆ ಬಂದಾಗ ಇಲ್ಲಿ ನಾವು ಈ ಒಂದು ಸ್ವಲ್ಪ ತಿಂಗಳ ಹಿಂದೆ ಬಂದಂಥ ಧ್ರುವ್ ರಾಠಿ ವಿಡಿಯೋ ನೋಡಿದರೆ ಅದರೊಳಗೆ ಧ್ರುವ್ ರಾಠಿ ಹೇಳ್ತಾರೆ, ಸರ್ವಾಧಿಕಾರಿಯಾ ಅಂತ ಕ್ವಶನ್ ಮಾರ್ಕ್ ಇತ್ತು, ಮೋದಿ ಒಬ್ಬರು ಸರ್ವಾಧಿಕಾರಿಯಾ ಅಂತ. 80% ಸರ್ವಾಧಿಕಾರಿ ಅದಾರೆ ಅನ್ನೋದನ್ನು ಅವರು ಪ್ರೂವ್ ಮಾಡಿ ಎಲ್ಲ ಸಾಕ್ಷ್ಯ ಸಮೇತ ತೋರಿಸಿದ್ರು. ಆ ಒಂದು ವಿಡಿಯೋ ಇಡೀ ದೇಶದ ತುಂಬ ಜಗತ್ತಿನೊಳಗೂ ಒಂದು ಸೆನ್ಸೇಷನ್ ಆಯಿತು, ಒಂದು ದೊಡ್ಡ ಕೋಲಾಹಲ ಮಾಡಿತು. ಈ ಒಂದು ಸುದ್ದಿ ಹಿನ್ನೆಲೆಯೊಳಗೆ ನೋಡಿದಾಗ ಅಥವಾ ನಡ್ಕೊಂಡ ರೀತಿ ನೋಡಿದಾಗ ಮೋದಿಯವ್ರದ್ದು ಸರ್ವಾಧಿಕಾರಿಯ ದಾರಿಯೊಳಗೆ ಬಹಳಷ್ಟು ದೂರ ಅವರು ಸಾಗಿ ಬಂದಾರ ಅನ್ನೋದು ಗೊತ್ತು. ಈ ಬ್ಯಾಕ್ಗ್ರೌಂಡಾಗಿ ನೋಡಿದಾಗ ಮೋದಿಯವರ ಭವಿಷ್ಯದ ಬಗ್ಗೆ ವಿಚಾರ ಮಾಡಿದರೆ ಸರ್ವಾಧಿಕಾರಿಗಳಾಗಿ ಮೆರೆದಂಥವರ ಭವಿಷ್ಯ ಈ ಜಗತ್ತಿನೊಳಗೆ ಯಾವ ರೀತಿ ಅಂತ್ಯ ಆಗಿದೆ ಅಂತ ನೋಡಕ್ಕೆ ಹೋದರೆ ಇತಿಹಾಸದೊಳಗೆ ಒಂದೋ ಅವರ ಕೊಲೆ ಆಗಿದೆ, ಎರಡನೇದು ಅವರು ಆತ್ಮಹತ್ಯೆಯೊಳಗೆ ಎಂಡಾಗಿದೆ, ಇಲ್ಲ ಅವರು ಜೈಲೊಳಗೆ ಎಂಡಾಗ್ಯಾರ. ಆದರೆ ಮೋದಿಯವರ ಭವಿಷ್ಯ ಅಂತ ನಾವು ನೋಡಿದಾಗ ನಮ್ಮ ದೇಶ ಕಂಪ್ಲೀಟಾಗಿ ಸರ್ವಾಧಿಕಾರದೊಳಗೆ ಹೋಗಿಲ್ಲ, ಇನ್ನೂ ಇಲ್ಲಿ ಪ್ರಜಾತಂತ್ರ ಜೀವಂತದೆ, ಇನ್ನೂ ಇಲ್ಲಿ ಜನರು ಪ್ರಜಾಪ್ರಭುತ್ವಕ್ಕಾಗಿ ಜನರಿಗಾಗಿ ಮಿಡಿಯುವಂಥ ಜನ ಇದ್ದಾರೆ. ಇಲ್ಲಿ ಅಷ್ಟು ದೊಡ್ಡದಾದಂಥ ಒಂದು ಕೆಟ್ಟ ಹೆಜ್ಜೆಯನ್ನು ಅವರು ತಗೊಳ್ಳಿಕ್ಕಿಲ್ಲ, ತಗೊಳ್ಳೋದಿಲ್ಲ ಅನ್ನೋ ಭರವಸೆನೂ ಇದೆ. ಹಾಗಂದರೆ ಮೋದಿಯವರ ಭವಿಷ್ಯ ಏನು ಅಂತಂದರೆ, ನಮ್ಮ BJPಯವರು ಯಾವ ಒಂದು ಧರ್ಮ, ಸಂಸ್ಕೃತಿ, ದೇಶ ಇದೆಲ್ಲದರ ಮೇಲೆ ಒಂದು ಆಡಳಿತ ಮಾಡ್ಕೊಂಡು ಬಂದರು, ಅಲ್ಲೇ ಅವರ ಒಂದು ಭವಿಷ್ಯ ಅಡಗಿದೆ. ಏನು ಅಂದರೆ, ನಮ್ಮ ದೇಶದೊಳಗೆ ನಾವು ವ್ಯಕ್ತಿಯ ವೈಯಕ್ತಿಕ ಜೀವನವನ್ನು ಬ್ರಹ್ಮಚರ್ಯ ಮತ್ತು 4 ಭಾಗಗಳಾಗಿ ವಿಂಗಡಿಸ್ತಿದ್ವಿ. ಅದರೊಳಗೆ ವಾನಪ್ರಸ್ಥದ ನಂತರ ಬರೋದು ಯಾವುದು, ವೈವಾಹಿಕ ಜೀವನದ ನಂತರ ವಾನಪ್ರಸ್ಥ, ಆ ನಂತರ ಬರೋದು ಸನ್ಯಾಸ. ಇಲ್ಲಿ ಮೋದಿಯವರ ಸನ್ಯಾಸತ್ವಕ್ಕೆ ಸಿದ್ಧತೆಗಳು ನಡೆದವು ಅನ್ನುವಂಥ ಒಂದು ಚಿತ್ರಣ ನಮಗೆ ಕಾಣಿಸ್ತದೆ. ಯಾಕೆ ಕಾಣಿಸ್ತದೆ ಅಂತಂದರೆ, ಮೋದಿಯವರ ಕೆಲವೊಂದು ಹೇಳಿಕೆಗಳನ್ನು ನೋಡ್ರಿ, ಅವರು ರಿಟೈರ್ ಆಗಲಿಕ್ಕಿಲ್ಲ,
ಅವ್ರನ್ನ ರಿಟೈರ್ ಮಾಡಿಸುವಂತ ಧೈರ್ಯ ಪಕ್ಷಕ್ಕೂ ಇರಲಿಕ್ಕಿಲ್ಲ. ಆದರೆ ಅವರೇ ಬಿಟ್ಟು ಹೋದರೆ, ತಾನಾಗಿ ಬಿಟ್ಟು ಹೋಗೋದಿಲ್ಲ ಅವರು, ಆದರೆ ಅದಕ್ಕೆ ವೇದಿಕೆ ಸಿದ್ಧ ಏನಾದರೂ ಮಾಡ್ಕೊಳ್ಳಕತ್ತಾರಾ ಅನ್ನುವಂಥ ಡೌಟ್ ಬರ್ತದೆ. ಇಲ್ಲಿ ಟೈಮ್ಸ್ ನಾವು ನವಿಕಾ ಕುಮಾರ್ ಎದುರಿಗೆ ಮಾತಾಡುವಾಗ ಅವರು ಭಾರೀ ಭಾವುಕರಾಗಿ ಒಂದು ಮಾತು ಹೇಳಿದರು, ಏನಿದು ಇದೆಲ್ಲ ನಾಮಿನೇಷನ್ ಮಾಡೋದು, ಪ್ರಚಾರ ಮಾಡೋದು, ಇದೆಲ್ಲ ಲೌಕಿಕ ಜೀವನಕ್ಕೆ ಅಂದರೆ ಅಲೌಕಿಕ ಜೀವನಕ್ಕೆ ಆಧ್ಯಾತ್ಮದ ಕಡೆಗೆ ಒಲವಿದೆ, ಇನ್ನೊಂದು ಸ್ವಲ್ಪ ದಿನಕ್ಕೆ ಅಲ್ಲೇನರ ಹೋಗ್ತೀನಿ ಅನ್ನುವ ಹಿಂಟ್ ಏನ್ರೆ ಕೊಟ್ರ, ಮೋದಿಯವರು ಸನ್ಯಾಸತ್ವ ಏನ್ರೆ ತಗೋತಾರಾ ರಾಜಕೀಯದಿಂದ ಬೇರೆ ಅಲ್ಲ. ಈಗ ಕೆಲವೊಬ್ಬರು ಪ್ರಶ್ನೆ ಎತ್ತಬಹುದು, ನಮ್ಮ ದೇಶದಾಗ ಎಂಥ ಸನ್ಯಾಸತ್ವ ರೀ, ಎಲ್ಲಾನು ಬಿಟ್ಟು ಕೇಸರಿ ಹಾಕೊಂಡು ಸನ್ಯಾಸಿ ಅಂತ ಹೋದವರೇ ಬಂದು ನಾಮಿನೇಷನ್ ಫೈಲ್ ಮಾಡಿ ಇಲೆಕ್ಷನ್ ಮಾಡಿ ಮುಖ್ಯಮಂತ್ರಿ ಆಗ್ತಾರೆ, ಇಲ್ಲಿ ಅಂತ ಸನ್ಯಾಸತ್ವ ಅಂತ ಅನ್ಬಹುದು. ಆದರೆ ಮೋದಿಯವರ ಸನ್ಯಾಸತ್ವ ಇದರಿಂದ ಡಿಫ್ರೆಂಟ್ ಇರ್ತದೆ. ಅವರು ಕಾಶಿಯೊಳಗೆ ಅಲ್ಲಿನೂ ಹೇಳಿದರು, ಅಲ್ಲಿನೂ ಕಣ್ಣೀರು ಹಾಕಿದರು, ಹೇಳಿದರು ಗಂಗೆ ನನಗೆ ಅಡಾಪ್ಟ್ ಮಾಡ್ಕೊಂಡಾಳೆ, ನನಗೆ ದತ್ತು ತಗೊಂಡಾಳೆ ಅಂಥೇಳಿ ಕಣ್ಣೀರು ಹಾಕಿದರು. ಮಾ ಗಂಗಾ ನೇ ಮುಜೆ ಬುಲಾಯಾ ಹೈ ಆಜ್ ಮುಜೆ ಲಗ್ತಾ ಹೈ ಕಿ ಅವ್ರು ಯಾಕೆ ಮತ್ತೆ ಮತ್ತೆ ಈ ಅಲೌಕಿಕತೆ ಪಾರಮಾರ್ಥಿಕತೆ, ಈ ಲೌಕಿಕ ಜೀವನ ಸಾಕಾಗಿದೆ, ಗಂಗೆ ನನ್ನನ್ನು ಕರೆಯಾಕತ್ತಾಳೆ ಈ ರೀತಿ ಹೇಳಿಕೆ ಕೊಡುವುದರ ಹಿಂದೆ ಇಲ್ಲಿ ಎಲ್ಲರಿಗೂ ಅನ್ಸಾಕತ್ತದ್ದು ಮೋದಿಯವರನ್ನು ರಾಜಕೀಯದಿಂದ ನೇಪಥ್ಯಕ್ಕೆ ಸರಿಸಾಕೆ, ಅವ್ರನ್ನ ಹಿಂದೆ ಸರಿಸಾಕೆ ವೇದಿಕೆಯನ್ನು ಏನಾದರೂ ಪಕ್ಷ ಮತ್ತು RSS ಸಜ್ಜು ಮಾಡಿದೆಯಾ? ಅವ್ರನ್ನ ತಾನಾಗೆ ತೆಗೆದು ದೂರ ಕಳಿಸಿ ಜನರ ಒಂದು ಸಿಟ್ಟನ್ನು ಕಟ್ಕೊಳ್ಳೋ ಬದಲು ಅವ್ರ ಕಡೆಯಿಂದನೇ ನನಗೆ ರಾಜಕೀಯ ನಿವೃತ್ತಿ ಬೇಕು, ನಾನು ಅಲೌಕಿಕ ಕಡೆ ಹೋಗ್ತೀನಿ, ನಾನು ಪಾರಮಾರ್ಥಿಕತೆ ಕಡೆ ಹೋಗ್ತೀನಿ, ನನಗೆ ಈ ಲೌಕಿಕ ಜೀವನ ಸಾಕು ಅಂತ ಏನಾದರೂ ಹೇಳಿಸುವ ಪ್ರಯತ್ನ ನಡೆದಿದೆಯಾ? ಇದು ಎಲ್ಲನೂ ಕಾಣಿಸ್ತದೆ. ಇದು ಎಲ್ಲದರ ಹಿಂದೆ ಅತಿ ನಾವು ಸ್ವಲ್ಪ ಲೋಕಲ್ಲಾಗಿ ಹೇಳಬೇಕು ಅಂತಂದರೆ ಮೋದಿಯವರಿಗೆ ಅರಳು ಮರಳು ಹಿಡಿದದೆ, ಅದಕ್ಕೆ ಮುಂಜಾನೆ ಒಂದು ಮಾತಾಡ್ತಾರೆ, ಮರುದಿನ ಒಂದು ಮಾತಾಡ್ತಾರೆ ಅಂತ ಜನ ಹೇಳಬಹುದು. ಆದರೆ ಇಷ್ಟೊಂದು ಫ್ಲಿಪ್ ಫ್ಲಾಪ್, ಇಲ್ಲಿ ಒಂದು ಹೇಳಿ ಅಲ್ಲೊಂದು ಹೇಳಿ ಇಷ್ಟು ಕ್ಲಿಯರಾಗಿ ವಿರುದ್ಧ ಸ್ಟೇಟ್ಮೆಂಟ್ ಕೊಡುವುದರ ಹಿಂದೆ ಮೋದಿಯವರು, ಇದು ನಾನು ಜನರ ಸಲುವಾಗಿ ಹೇಳ್ತೀನಿ ಆದರೆ ನನ್ನ ನಿಜವಾದ ಮನಸ್ಸಿನೊಳಗೆ ನನ್ನ ದೇಶದ ಜನರಿಗಾಗಿ ಬರೇ ಶಾಂತಿನೇ ಐತಿ, ಬರೇ ಒಳ್ಳೆಯದನ್ನೇ ಬಯಸ್ತೀನಿ, ನಾನು ಯಾವತ್ತಿದ್ದರೂ ಭೇದ ಭಾವ ಬಯಸುವುದಿಲ್ಲ, ನನಗೆ ರಾಜಕೀಯ ಸಾಕು ಅಂತ ಹೇಳಿ ಮೋದಿಯವ್ರನ್ನೇನಾದ್ರೂ ಕಳಿಸಬಹುದಾ, ಕಳಿಸುತ್ತಾರೆ ಅನ್ನುವ ಸುದ್ದಿನೂ ಇದೆ, ಕಳಿಸಬಹುದಾ ಅನ್ನುವಂತಹ ಕುತೂಹಲನೂ ಇದೆ. ಈ ಎಲ್ಲ ಹೇಳಿಕೆಗಳ ಹಿಂದೆ ನಾವು ಬರೀ ಒಂದು ಜೋಕ್ ಆಗಿ ನೋಡಲಾರ್ದೆ ಅಥವಾ ರಾಜಕೀಯ ಆಗಿ ನೋಡಲಾರ್ದೆ ಅವರ ಭವಿಷ್ಯತ್ತಿನ ಹಿಂಟ್ ಆಗಿಯೂ ನೋಡಬೇಕು ಅಂತ ಇವತ್ತು ನನಗನ್ನಿಸ್ತದೆ. ಧನ್ಯವಾದ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.